ಲಕ್ಷ್ಮಣನ ಬೆಳಗಾವ್ ಕರ್ಕೊಂಡು ಹೋಗ್ಬೇಕಂತ ಮಾಡಿ. ಹೌದು, ಲಕ್ಷ್ಮಣ ಬೆಳಗಾವ್ಕ ಬಂದ್ರ ಲಾಭ ಐತೆ ಹೊರತು ಹಾನಿಯೇನಿಲ್ಲ. ಹೇಮಾ, ಈಗ ವಿಚಾರ ಎಲ್ಲ ಯಾಕ? ಮೊದಲ ರಿಸಲ್ಟರ ಬರ್ಲಿ. ಲಕ್ಷ್ಮಣನ ಕರ್ಕೊಂಡು ಹೋಗಾಕ ಮೊದಲ ಈ ಮನೆಯವರು ಒಪ್ಪಬೇಕು. ಅವರೆಲ್ಲ ಒಪ್ಪು ಹಂಗ ನಾವೆಲ್ಲರೂ ಮಾಡಬೇಕು. ಜಾನಕಿ, ಲಕ್ಷ್ಮಣ ಇನ್ನು ಕೆಲಸ ಮಾಡಕತ್ತಾನೇನು? ಯಾಕೋ ಬರವಲ್ಲ. ಲಕ್ಷ್ಮಣ, ಏ ಲಕ್ಷ್ಮಣ, ಲಗೂನ್ ಬಾರೋ, ಊಟ ಮಾಡ್ ಬಾ. ಲಕ್ಷ್ಮಣ, ಏ ಲಕ್ಷ್ಮಣ, ಇನ್ನು ಹಸಿವೆ ಆಗಿಲ್ಲೇನು? ಲಗೂನ್ ಬಾ. ಲಕ್ಷ್ಮಣ, ಏನಾತು? ಹಿಂಗ್ಯಾಕ್ ಮಾರಿ ಮಾಡಿ? ಯಾಕ ಆರಾಮಿಲ್ಲೇನ? ಲಕ್ಷ್ಮಣ, ಯಾಕೋ ಊಟ ಮಾಡೋದಿಲ್ಲೇನ? ಹಸು ಇಲ್ಲಣ್ಣ, ನೀವು ಊಟ ಮಾಡ. ಹಂಗಂದ್ರೆ ಹೆಂಗ್? ಮುಂಜಾನೆ ಬರೇ ಒಂದ್ ರೊಟ್ಟಿ ತಿಂದಿ, ಹಸಿವಾಗುದಿಲ್ಲ ಅಂದ್ರೆ ಹೆಂಗ? ಯಾಕಪ್ಪ ಲಕ್ಷ್ಮಣ, ಯಾರು ಏನಾರ ಅಂದಾರೇನು? ಹಂಗಿದ್ರ ಹೇಳು, ಅವ್ರ ಕೈ ಹಿಡಿದು ಕೇಳ್ತೇನೆ. ಬಾ, ನನ್ ಕೂಡ ಊಟ ಮಾಡು ಬಾ. ಸಣ್ಣ ಹುಡುಗ ಮಾಡ್ದಂಗ ಮಾಡ್ತೀನಿ ನೋಡ್ನಿ. ಇಲ್ಲಣ್ಣ, ಯಾಕೋ ನಂಗೆ ಹಸಿವಿಲ್ಲ. ನಿನ್ನ ಮಾರಿ ನೋಡಿದ್ರ ನೀ ಏನೋ ಚಿಂತೆ ಮಾಡಕತ್ತಿ. ಯಾಕೋ ಲಕ್ಷ್ಮಣ, ಏನ್ ಚಿಂತೆ ಮಾಡಕತ್ತಿ? ಅಣ್ಣ, ನಾ ಈ ಪರೀಕ್ಷೆದ ಪಾಸ್ ಆಕ್ಕೇನೆ. ಯಾಕೋ ಲಕ್ಷ್ಮಣ, ನಿನಗೆ ಪರೀಕ್ಷೆ ಚಿಂತೆ ಶುರು ಆಗತ್ತೇನು? ಪರೀಕ್ಷೆ ಬರಾಬರಿ ಬರ್ದಿಯಲ್ಲ, ಮತ್ತಾಕ್ ಚಿಂತೆ ಮಾಡ್ತಿ? ಅಯ್ಯ ಲಕ್ಷ್ಮಣ, ನಿಂಗೆ ಪರೀಕ್ಷೆ ಚಿಂತೆಯೇನೆ? ನೀ ಪಾಸ್ ಆಗದಿದ್ರೆ ಯಾರೂ ಪಾಸ್ ಆಗೋದಿಲ್ಲ. ಹೆದರ್ಬೇಡ, ನಾ ಊರ್ ಹನುಮಪ್ಪಂಗ ಹರಕಿ ಹೊತ್ತೇನೆ. ನೀ ಏನ್ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ. ಲಕ್ಷ್ಮಣ, ನೀ ಹಗಲು ರಾತ್ರಿ ಅಭ್ಯಾಸ ಮಾಡಿಪ್ಪ, ಪಾಸ್ ಆಗದೆ ಇರ್ತೀಯೇನು? ಇದ್ರಾಗ ಅನುಮಾನನೇ ಇಲ್ಲ. ಇದೆಲ್ಲ ಕುಸ್ತಿ ಇದ್ದಂಗ, ಗೆದ್ರ ಹಿಗ್ಬಾರ್ದು, ಬಿದ್ರ ಕುಗ್ಬಾರ್ದು. ಜಾನಕಿ, ಲಕ್ಷ್ಮಣಗ ಎಣ್ಗಾಪಲ್ಲೆ ಅಂದೆ ಪ್ರೀತಿ, ರೊಟ್ಟಿಗೆ ಹಚ್ಕೊಡ ಅವಂಗ. ನಾ ಮೊದ್ಲ ನಕಾಶೆ ಬರ್ದಿದ್ದೆ ಇದು ಹಿಂಗ ಅಂತ. ಭಾರತ್ನಿ ಸುಮ್ನ ಬಂದು ಸುಮ್ನ ಹೋಗಕ್ಕೆಲ್ಲ ನನ್ ಮಾತು ಯಾರು ಕೇಳ್ತಾರ? ನಾ ಅಂದ್ರ ದರಕಾರನ ಇಲ್ಲ. ಭಾರತ್ನಿ ಮನೆ ಹೊಡೆಯೋ ಕೆಲಸ ಶುರು ಮಾಡ್ಯಾಳ, ತನ್ ಜೋಡಿ ಲಕ್ಷ್ಮಣನು ಕರ್ಕೊಂಡು ಹೋಗ್ತಾಳಂತ. ಯಾವಾಗೆ ರತ್ನವಿಗೂ ಒಂದು ಹರೇದ್ ಹುಡುಗೈತಿ. ನಮ್ಮ ಲಕ್ಷ್ಮಣಂದು ಚಿಗುರೋ ವಯಸ್ಸು, ಆಮೇಲೆ ಮಂಗ್ಯಾಗ ಶೆರೆ ಕುಡ್ದಂಗ ಆಗೋದಿಲ್ಲ. ಅದೇ ಸುದ್ದಿ ನಮಗೆ ಯಾಕ? ರತ್ನಿಗಿದೆಲ್ಲ ಗೊತ್ತಿಲ್ಲೇನು? ಗೊತ್ತಿದ್ದ ಈ ಆಟ ಹುಡಿಯಾಳಕ್ಕಿ. ಆ ಹೇಮಿದು ಮಂಗ್ಯಾನಂತ ವಯಸ್ಸು, ನಮ್ ಹುಡುಗನ್ನು ಮಂಗ್ಯಾನಂತ ವಯಸ್ಸು, ಎಲ್ಲಿ ನಮ್ ಹುಡುಗನ ಜೀವನ ಹಳ್ಳ ಹಿಡಿಸ್ತಾರೋ ಅಂತೀನಿ. ಅಯ್ಯೋ, ಹಂಗಾದ್ರೆ ಗಂಗಾ ಹೋಗ್ ಹೇಳ್ರಿ, ಅವ್ರ ಜೋಡಿ ಹುಡುಗನ್ ಕಳಿಸ್ಬೇಡ್ರಿ ಅಂತ. ಹೆಂಗ್ ಹೇಳೋದು? ರಾಮನಗೌಡಗ ಅವ್ರ ಅತ್ತಿ ಮೇಲೆ ಬಹಳ ಅಚ್ಚರ್ತೈತಿ. ಅವರಪ್ಪಗ ಬೇಕಾದಕ್ಕೆ ಅಂತ ರತ್ನವ್ ಏನ್ ಹೇಳಿದ್ರು ಅದಕ್ಕೆ ಸೈ ಅಂತ. ಗಂಗವ್ವ ಮಗನ ಮಾತು ಮೀರಂಗಿಲ್ಲ. ಲಕ್ಷ್ಮಣ ಅದನಲ್ಲ, ಅವ ರತ್ನವನ್ ಜೋಡಿ ಹೋಗಾಕ ತುದಿಗಾಲ ಮೇಲೆ ನಿಂತಾನ. ಇವ್ರೆಲ್ಲಾರ ನಡುಕ ನಮ್ ಜಾನಕಿ ಏನ್ ಮಾಡ್ಬೇಕು? ಪಾಪ ಒಳಗ ಸಣ್ಣಗಾಕಿ. ಕಲ್ಲಪ್ಪ, ನಾ ಹೇಳಲಿಲ್ಲ ಅಂದಿ. ರತ್ನಿ ಮನಿ ಮುರಾಬಟ್ಟಿ ಮಾಡಾಕ ಬಂದಾಳ, ನೀನ ವಿಚಾರ ಮಾಡು. ಯಾರಿಗೂ ಹೇಳ್ದ, ನನ್ನ ಅಣ್ಣಗೂ ಹೇಳ್ದ, ಮನಿ ಊರು ಬಿಟ್ಟು ಹೋದಕ್ಕಿ ಈಗ ಯಾಕೆ ಬಂದಾಳ? 15 ವರ್ಷ ಆತಾಕಿ ಊರ್ ಬಿಟ್ಟು, ಇವತ್ತಿನ ತನಕ ಯಾರಿಗೂ ಯಾಕ ಅಂದಕ್ಕೆಲ್ಲ. ಈಗ ಲಕ್ಷ್ಮಣನ ಜೋಡಿ ಕರ್ಕೊಂಡು ಹೊಂಟಾಳ ಅಂದ್ರ ಏನಿದ್ರ ಅರ್ಥ? ಅಷ್ಟು ದೊಡ್ಡ ಮನಸ್ಸೈತೇನ ಆಕಿದು? ಒಂದ್ ಹೋಗಿ 11 ಆಗೋದು ಬೇಡ. ಲಗುನ ಹೋಗಿ ಗಂಗಾವ್ ಹೇಳ್ರಿ, ರತ್ನನ್ ಕೂಡ ಲಕ್ಷ್ಮಣನ ಕಳ್ಸೋದು ಬೇಡ ಅಂತ. ಮೊದ್ಲ ನನ್ ಮಗಳು ಮ್ಯಾನ್ದಂತ ಹುಡುಗಿ. ಅಲ್ಲ, ಇದು ಅವ್ರ ಮನೆ ಸುದ್ದಿ, ಅದನ್ನ ನಾವು ಹೋಗಿ ಹೆಂಗ್ ಹೇಳೋದು? ಗಂಗವ್ನು ಇತ್ತಿತ್ತಲಾಗ ರತ್ನ ಹೆಂಗ್ ಹೇಳ್ತಾಳಲ್ಲ ಹಂಗ ಕೇಳಕತ್ತಾಳ ಅಂತ ಅನಿಸ್ತೈತಿ. ಕೇಳದ ಏನ್ ಮಾಡ್ತಾಳ? ಎದುರಾಗಾರ ಮದ್ದು ಹಾಕಿ ತಿನ್ನಿಸಿರ್ಬೇಕು, ಆಕಿನೂ ಗೋಣ ಅಳ್ಳಾಡಿಸ್ತಾಳ.
ಒಟ್ ನೋಡಪ್ಪ, ಲಕ್ಷ್ಮಣನ ರತ್ನಿ ಕೈಯಾಗ ಕೊಡಬಾರ್ದು. ಪಟ್ರ ಮುಗದ ಹೋತು, ಅವನಿಗೂ ತಲೆ ತಿಕ್ಕಿ ಮನಿನ ಒಡೆದು ಬಿಡ್ತಾಳ. ಮನಿ ಹೊಡಿತಾಳ ಹೆಂಗ್ ಬೇವ? ಅಲ್ಲಪ್ಪ, ಮುದುಕಾದಿ ಒಂದೂ ತಿಳಿಯಂಗಿಲ್ಲ ನೋಡ್ ನಿನಗ. ನೀ ನಿನ್ನ ಮಗಳ ಜಾನಕಿನ ಆ ರಾಮ ಕೊಟ್ಟು ಲಗ್ನ ಮಾಡಿದಿ. ಹಂಗಕ್ಕಿ ರತ್ನಿ ತನ್ನ ಮಗಳ ಹೇಮಿನ ಲಕ್ಷ್ಮಣ ಕೊಟ್ಟು ಲಗ್ನ ಮಾಡಿದ್ರೆ ಹೆಂಗ ಮಾಡೋದೇನು? ಆಕಿ ಮಾಡೇ ಮಾಡ್ತಾಳ. ಒಂದ್ಸರ್ತಿ ಆ ಮನಿಗೆ ಬರೋ ದಾರಿ ಗೊತ್ತಾದ್ರೆ ಮುಗೀತು. ನಿನ್ನ ಮಗಳ ಜಾನಕಿ ಆ ಮನೆಯಿಂದ ಹೊರಗೆ ಬರಬೇಕಾಗ್ತೈತಿ. ರತ್ನವ್ವ ನಮ್ಮ ಜಾನಕಿನ ಆ ಮನೆಯಿಂದ ಹೊರಗೆ ಹಾಕ್ತಾಳ? ಬಿಡ್ತಾರೇನ, ಜಾನಕಿ ಜೊತೆ ರಾಮನ್ನು ಹೊರಗೆ ಕಳಿಸ್ತಾರ. ಆಗ ರಾಮ ಸೀತಾ ಇಬ್ರು ಕಾಡಿಗೆ ಹೋದಂಗೆ ಆಕತಿ. ಹೌದಲ್ರಿ, ಅತ್ತೆಯವ್ರು ಹೇಳೋದು ಕರೇ ರೀ. ರತ್ನನ ಜೋಡಿ ಲಕ್ಷ್ಮಣನ ಕಳಿಸ್ಬೇಡಂತ ಗಂಗೋ ಹೋಗಿ ಹೇಳ್ರಿ. ನಿರ್ಮಲ, ಇಲ್ಯಾಕ್ ಕುಂತಿ? ಕಣ್ಣಾಗ ನೀರು ಹಾಕಿಲ್ಲ ಒಳಗ? ನಿರ್ಮಲ, ಏನಾತು? ಖರೆ ಹೇಳು, ನಿನಗ್ ಮೊದ್ಲಿಂದ ನಮ್ಮವನ್ ಬಗ್ಗೆ ಗೊತ್ತಲ್ಲ. ಈ ಮಾತು ಯಾಕೆ ಕೇಳಕತ್ತಿ? ನಮ್ಮವ್ಗ ಮದುವೆ ಆಗಿ ನಾವೇ ಊರಿಗೆ ಬರೋಕ್ಕಿಂತ ಮೊದ್ಲ ನಮ್ಮಪ್ಪ ಏನ್ ಮಾಡ್ತಿದ್ದ? ಈ ವಿಚಾರ ಈಗ ದಿನ ತಲೆಗೆ ಯಾಕೆ ಬಂತು ನಿರ್ಮಲ? ಅಂದ್ರೆ ನಮ್ಮಪ್ಪನ ಬಗ್ಗೆ ನಾವು ವಿಚಾರ ಮಾಡಬಾರ್ದು ಅಂತಿ? ಹೌದು, ವಿಚಾರ ಮಾಡಬಾರ್ದು. ಈಗ ನನ್ನ ನೋಡು, ನಮ್ಮಪ್ಪ ಅವ್ವ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಯಾಕೆ? ಸ್ವತಃ ನನಗ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲದ್ರ ಬಗ್ಗೆ ಚಿಂತೆ ಮಾಡಿ ಮಾಡಿ ನಾವು ಯಾಕೆ ಸೊರಗಬೇಕು ನಿರ್ಮಲ? ನೀನ್ ಗಂಡ್ಸು ನೀ ವಿಚಾರ ಮಾಡುದಿಲ್ಲ, ಆದ್ರೆ ನಾ ಹೆಣ್ಣು ಕರುಳಿನ ಸಂಕಟ ನನ್ನ ಸುಡಾಕತ್ತೈತಿ. ಗೊತ್ತಿಲ್ಲದ ವಿಚಾರನ ಎಲ್ಲಾರ್ಗೂ ಕೇಳ್ಕೊಂತ ಹೊಂಟೀನಿ, ಆದ್ರೆ ಯಾರು ನನಗೆ ಹೇಳುವಲ್ರು. ಎಲ್ಲಾರು ಆದ ಸಂಕಟದಾಗ ಸಾಯಿ ಅಂತಾರ. ನಿರ್ಮಲ, ಯಾಕೆ ಅಳತಿ? ನೀ ಹಿಂಗ ಅಳುದು ನೋಡಿದ್ರ ನೋಡಿದ ಮಂದಿ ಏನಂತಾರ? ನಿಂದು ಕರುಳಿನ ಸಂಕಟ ಅಂತ ನನಗ್ ಗೊತ್ತು, ಆದ್ರೆ ಮಂದಿಗೆ ಗೊತ್ತಾಗ್ಬೇಕಲ್ಲ. ನಿಮ್ಮವ್ವ ನನಗ್ ಗೊತ್ತು. ಬಹಳ ಹಿಂದಿನಿಂದನೋ ಗೊತ್ತು, ಆದ್ರೆ ಹೆಂಗ ಗೊತ್ತು ಅಂತ ಮಾತ್ರ ಕೇಳಬೇಡ. ಎಲ್ಲಾರು ಹಂಗದಿರಿ, ನಿಮಗೇನೋ ಗೊತ್ತೈತಿ, ಆದ್ರೆ ಅದನ್ನ ನನ್ನ ಮುಂದೆ ಹೇಳವಲ್ರಿ. ನನಗೆ ಹೇಳೋ ಯಾವ್ದಾದ್ರೂ ಒಂದು ವಿಚಾರ ಇದ್ರೆ ಹೇಳ್ತೀರ? ನಿರ್ಮಲ, ನನಗೆ ನಿಮ್ಮಪ್ಪನ ಬಗ್ಗೆ ಸ್ವಲ್ಪ ಗೊತ್ತು, ಆದ್ರೆ ನಿಮ್ಮಪ್ಪ ಯಾರು ಅಂತ ಕರೆ ಅಂದ್ರೂ ನನಗೆ ಗೊತ್ತಿಲ್ಲ. ಅವ ಯಾವಾಗ ನಿಮ್ಮ ಮಗನ ಮದುವೆ ಆದ, ಯಾಕೆ ಮನೆ ಬಿಟ್ಟು ಹೋದ, ಯಾವಾಗ ಹೋದ ಅನ್ನೋದು ನಿಮ್ಮವ್ ನನಗೆ ಹೇಳಿಲ್ಲ. ಅಂದ್ರೆ ನೀ ಬರೀ ಹೆಣ್ಮಕ್ಳ ಬಗ್ಗೆ ಅಷ್ಟೇ ತಿಳ್ಕೊಂಡೇನು? ನಿನಗೆ ಹಂಗೆ ಅನಿಸಿರಬಹುದು, ಆದ್ರೆ ನಿರ್ಮಲ, ನಿಮ್ಮವ್ವ ನಿಮ್ಮಪ್ಪ ಜೋಡಿ ಇದ್ದದ್ದನ್ನ ನಾ ಯಾವತ್ತೂ ನೋಡಿಲ್ಲ. ನೀನ ವಿಚಾರ ಮಾಡಲ್ಲ, ನೀನು ಹುಟ್ಟಿಷ್ಟು ದೊಡ್ಡಾಕ್ಯಾದಿ, ಒಂದಿನಾದ್ರೂ ನಿನ್ನ ನೋಡಾಕಂತ ಬಂದಾನ ನಿಮ್ಮಪ್ಪ? ಅಂದ್ರೆ ಅವ ಸತ್ತಾನಂತಿ? ಸತ್ತಾನಂತ ತಿಳ್ಕೋ. ಅವನ ಊರು, ಅವನ ಹೆಸರು ಯಾವುದು, ಅವನ ನೆಲೆಗಿಲೆ ಏನೂ ಇಲ್ಲನು? ಇರ್ತಾವ, ಆದ್ರೆ ಎಲ್ಲರಿಗೂ ಅಲ್ಲ. ಈಗ ನನ್ನ ನೋಡು, ನನ್ನ ಊರು ಯಾವುದು ಅಂತಿ? ನಾ ಇದ್ದುದ್ದ ನನ್ನ ಊರು, ಅಲ್ಲೇ ನಾನು ಬಂದು ಬಳಗ ಅಂತ ಹೊಂಟೀನಿ. ಮಾಮ, ಎಲ್ಲದಕ್ಕೂ ನೀನು ನಮ್ಮಪ್ಪನ ಸರಿ ಜೋಡಿ ಆಗಕ್ ಹೊಂಟಿ? ನಿರ್ಮಲ, ಇರು ಹಕ್ಕಿಕತ್ ಹೇಳಕತ್ತೀನಿ. ಕೆಲವರಿಗೆ ಅಡ್ರೆಸ್ಸೇ ಇರುವುದಿಲ್ಲ, ಹುಟ್ಟುವಾಗನೂ ಅಷ್ಟೇ,
ಸಾಯುವಾಗನೂ ಅಷ್ಟ ಇರುವಷ್ಟು ದಿನ ಕೇರ್ ಆಫ್ ಇವರು ಅಂತ ಬ್ಯಾರೆದಾರ ಅಡ್ರೆಸ್ನ್ಯಾಗ ಬದುಕ್ತಾರ. ನಾನು ಹಂಗ ಯಾಕ ನಿನ್ನ ಕಣ್ಣಾಗ ಯಾಕೆ ನೀರು? ಯಾಕಂದ್ರೆ ನಾನು ಬಂದು ಬಳಗ ಹುಡುಕಾಕತ್ತೀನಿ, ಅಪ್ಪ ಅವನ್ನ ಹುಡುಕಾಕತ್ತೀನಿ. ನಾ ನಂಬಿದ್ದು ಎರವಿನ ಮಂದಿ. ಇದು ಬಾಡಿಗೆ ಬದುಕು ನಿರ್ಮಲ. ನಾನು ಒಂದಿಲ್ಲ ಒಂದು ದಿನ ಹೋಗಾಕಬೇಕು. ನಿನಗ ಅವ್ವ ಅನ್ನಾಕ ಒಂದು ಜೀವ ಐತಿ, ನನಗ ನಿರ್ಮಲ ಈ ಜಗತ್ನಾಗ ದಿಕ್ಕ ಇಲ್ಲದ ಬದುಕು ಮಂದಿ ಬೇಕಾದಷ್ಟದಾರ. ನಿರ್ಮಲ ನಿಮ್ಮ ಅಪ್ಪನ ಚಿಂತೆ ಬಿಟ್ಟುಬಿಡು, ನಿಮ್ಮ ಅವ್ವನ ಕಡೆ ಮನಸ್ಸು ಕೊಡು. ನಾಳೆ ನಿಮ್ಮ ಅವ್ವ ಸತ್ರ ಏನು ಮಾಡ್ತಿ? ನಿರ್ಮಲ ನಾ ತಂದು ಕೊಟ್ಟ ಗೆಜ್ಜಿ ಹೆಂಗದಾವ? ನಮಸ್ಕಾರ ರೀ, ನಾನು ವೀರೇಶ್ ಅವ್ರ ಮಿಸ್ಸಸ್ ಮಾತಾಡಕತ್ತೀನಿ. ಆರಾಮದರಿ? ಏನಿಲ್ರಿ, ಇವತ್ತು ನಮ್ಮ ಹೇಮಂತ್ ರಿಸಲ್ಟ್ ಅಲ್ಲ, ನೀವೇನಾರ ಇಂಟರ್ನೆಟ್ನಾಗ ನೋಡ್ತಿರೇನೋ ಅಂತ. ಈ ಹಳ್ಳ್ಯಾಗ ಎಲ್ಲಿ ಕಂಪ್ಯೂಟರ್ ಬರ್ಬೇಕು ಬಿಡ್ರಿ. ಹಾ, ನಮ್ಮ ಹೇಮಾ ನಂಬರ್ ನಿಮ್ಮ ಮಗಳಂತಲ್ಲ ಐತ್ ನೋಡ್ರಿ. ಹೌದಾ, ನಾನು ನೋಡ್ತೇನೆ ತಗೋರಿ. ಹಂಗಾರ ನಮ್ಮ ಹೇಮಾ ಅಂಕರು ಭಾಳ ಗಾಬರಿ ಆಗ್ಬಿಟ್ಟಾಳ್ರಿ. ವಾ, ಹಾ ಆಯ್ತು ತಗೋರಿ, ಇಡ್ಲಿರಿ. ನಮಸ್ಕಾರ. ಮೋಮ್, ಹಂಗ್ಯಾಕೆ ಹೇಳಾಕತ್ತಿದ್ದಿ? ನಾನೇನು ಗಾಬರಿ ಹಾಕುಂತೇನೇನ? ನೀ ಹಂಗೆಲ್ಲ ಹೇಳಿದ್ರ ನನ್ನ ಫ್ರೆಂಡ್ಸ್ ನಂಗೆ ಇನ್ಸಲ್ಟ್ ಮಾಡ್ತಾರ, ಒಂದು ತಿಳಿಯಂಗಿಲ್ಲ ನೋಡಿ ನಿನ್ಗ. ಲಕ್ಷ್ಮಣ, ನಿಂದೇನಾಕೇತೋಪ್ಪ? ಮೋಮ್, ಅವನ ವಿಷಯ ಬಿಡಿ. ಇವಾಗ ಅವ್ರ ಅಣ್ಣ ಆಗ್ಲೇ ಒಂದ್ ಗಾಡಿ ಪೇಡೆ ತಂದಿಟ್ಟಾರ ಊರಿಗ ಹಂಚಾಕ ಅಂತ ಹೇಳಿ. ನಂದ್ ನೋಡ, ರಿಸಲ್ಟ್ ಬರೋ ಹೊತ್ತಿಗೆ ಬೆಳಗಾಂನಾಗ ಇರುಣು ಅಂತ ಹೇಳಿದ್ದೆ. ಎಲ್ ಕೇಳ್ತಿ ನನ್ ಮಾತನ? ರಿಸಲ್ಟ್ ಅಲ್ಲಿದ್ರು ಆಕೈತಿ, ಇಲ್ಲಿದ್ರು ಆಕೈತಿ, ಯಾಕೆ ಹೆದರ್ತಿ? ಯಾಕ ಎಕ್ಸಾಮ್ ಸರಿ ಬರ್ದಿಲ್ಲನ? ಹಂಗ ಹೇಳಕ್ ಹೋಗ್ಬೇಡ ಮಾಮ್. ನೀನ 3 ತಿಂಗಳ ನಿದ್ದಿ ಊಟ ಬಿಟ್ಟು ಸ್ಟಡಿ ಮಾಡೇನ? ನನಗ್ ಬರೇ ಪಾಸ್ ಆಗೋದ್ ಬೇಕಾಗಿಲ್ಲ, 90% ಕಿಂತ ಜಾಸ್ತಿ ಸ್ಕೋರ್ ಮಾಡಿ ಪಾಸ್ ಆಗ್ಬೇಕು ನಾನು. ನೋಡ ಲಕ್ಷ್ಮಣ, ಎಂತ ಹಠ ಇಕ್ಕಿದ ನೀ? ಏನ್ ಬಿಡಪ್ಪ, ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ತಿ ಅಂತ ಮನ್ಯಾಗೆಲ್ಲ ಮಾತಾಡಕತ್ತಾರ, ಆದ್ರ ನಮ್ ಹೇಮಾ ಏನ್ ಮಾಡ್ತಾಳೋ ಏನು? ಅತ್ತಿ, ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ತೇನಂತ ನಾ ಎಲ್ಲಿ ಹೇಳೇನಿ? ಏ ಛೀ, ಎದೋಗ ಲಿಸ್ತ ಉಗುರ್ ಕಡ್ಕೊಂತ. ಹಂಗಂತೇಳಿ ಮನೆಯವ್ರು ಹೇಳ್ಯಾರ, ಅವ್ರು ಹೇಳ್ದಂಗ ರಿಸಲ್ಟ್ ಬರ್ತೈತೆ. ನಾ ಮಾಮ್, ಈ ಕೊಳ್ಕೊಂಡ್ ಸುದ್ದಿ ಬಿಡ, ನನ್ ಬಗ್ಗೆ ಯೋಚನೆ ಮಾಡ. ಇನ್ನೊಂದ್ 2-3 ಕಡೆ ಫೋನ್ ಮಾಡಿ ಕೇಳ, ನಾ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗೇನಿ ಅನ್ನೋ ಸುದ್ದಿ ಕೇಳೋ ಮಟ ನನಗೆ ಸಮಾಧಾನ ಇಲ್ಲ. ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳ್ತೇನೆ ತಡಿ, ನಿಮ್ಮಪ್ಪ ಸುದ್ದಿ ತಿಳ್ಕೊಂತಾರ. ನೋಡಪ್ಪ ಲಕ್ಷ್ಮಣ, ರಿಸಲ್ಟ್ ತಿಳ್ಕೊಬೇಕಂದ್ರ ಎಷ್ಟು ಕಷ್ಟ ಪಡ್ಬೇಕಂತ. ನಿಮ್ಮ ಮನ್ಯಾಗ ಯಾರಿಗೂ ಕಾಳಜಿನೇ ಇಲ್ಲ ಬಿಡಪ್ಪ. ನಿಮ್ಮಣ್ಣ ಆರಾಮ್ ಹೊಲಕ್ಕೆ ಹೋದ, ನಾಳೆ ಕಾಲೇಜಿಗೆ ಸೇರ್ಕೋಬೇಕಂದ್ರ ಎಷ್ಟು ಶ್ರಮ ಪಡ್ಬೇಕು ಗೊತ್ತೈತನ? ಕಾಲೇಜ್ಗೆ ಹೋಗೋದ್ ರಿಸಲ್ಟ್ ಬಂದ್ಮೇಲೆ ಓದಿಲ್ಲ ಅತ್ತಿ, ಮೊದ್ಲು ರಿಸಲ್ಟ್ ಅರ ಬರ್ಲಿ. ಯಾಕ ಪಾಸ್ ಆಗ್ತೇನೋ ಇಲ್ಲೋ ಅಂತ ಅನುಮಾನ ಐತನ? ಆದ್ರ ನಾ ಮಾತ್ರ ಪಾಸ್ ಆಗೇ ತಿರ್ತೀನಿ. ಹಂಗ ಹಠ ಇಟ್ಕೊಂಡೇನ ನಾನು ಸ್ಟಡಿ ಮಾಡೇನಿ. ಈ ಹೂ ಹೌದು, ಮ್ಯಾಟ್ರಿಕ್ ಪರೀಕ್ಷೆ ಅಂದ್ರ ಬಹಳ ಗಲಿಬಿಲಿ ಅಂತೇಳಿ ಹುಡುಗರು ಮಾತಾಡ್ತಿದ್ರು. ಏ ಕಾಕ, ನನ್ನ ತಮ್ಮನ ವಿಚಾರದಾಗ ನನಗೆ ಯಾವ ಗಲಿಬಿಲಿ ಇಲ್ಲ ನೋಡ, ಯಾಕಂದ್ರ ಹುಡುಗನ ಹಂಗದಾನು. ಪರೀಕ್ಷಾ ರಿಸಲ್ಟ್ ಒಂದ್ ಬರ್ಲಿ ನೋಡು, ತಾ ಕಲ್ತ ಸಾಲಿಗ ಹೆಂಗ ಕಿಮ್ಮತ್ ತರ್ತಾನ ಅಂತ. ಅವ ಪಾಸ್ ಆದದ್ದೇ ತಡ, ಇಡೀ ಊರ್ಗೆ ಪೇಡ ಅನ್ಸ್ತೇನೆ. ಇಡೀ ಊರ್ಗೆ ಪೇಡ ಹಂಚದ? ಬಲೆ ಬಲೆ, ಏನೇ ಅಂದ್ರು ದೊಡ್ಡ ಗೌಡ್ರ ಅಲ್ವಾ, ಹಂಚ್ಲಿ ಹಂಚ್ಲಿ. ವೈ, ನಮ್ಮೂರಲ್ಲಿ ಹಿಂಗೆಲ್ಲ ಇಲ್ಲ ಮಾರೇರೆ, ಪಾಸ್ ಆದ್ಮೇಲೆ ದೇವ್ರ ತಲೆ ಮೇಲೆ ಒಂದು ಹೂ ಹಾಕ್ತಾರ ಅಷ್ಟೇ. ಅದು ನಿಮ್ಮೂರ ಕತಿ, ಇದು ನಮ್ಮೂರ ಕತಿ. ರಾಮನ್ಗೌಡನ್ ನೋಡು ಎಷ್ಟು ಖುಷಿಲಿ ಅದಾನ, ತಮ್ಮ ಪಾಸ್ ಆದ್ರೆ ಸಾಕು ಊರಿಗೆಲ್ಲ ಪಾರ್ಟಿ. ಅಂದಂಗೆ ನೀವು ಸ್ವೀಟ್ ಅನ್ನ ಪ್ಯಾಟೆಯಿಂದ ತರ್ತಿರೋ ಅಥವಾ ಇಲ್ಲೇ ಮ್ಯಾನೇಜ್ ಮಾಡ್ತಿರೋ ಅಂತ ನಮ್ ಸುಂದ್ರಿ ಕೇಳ್ತಾ ಇದ್ಲು. ಅದು ನಿನ್ನ ವಿಚಾರ ಮಾಡಿಲ್ಲ ಸುಂದ್ರಕ. ವಿಚಾರ ಮಾಡುವಂತದೇನಿತ್ತೋ ರಾಮನ್ಗೌಡ, ತುಪ್ಪ ಬದಾಮಿ ಮಣುಕ ಹಾಕಿಸಿ ಶಿರ ಮಾಡಸ,
ಎಲ್ಲಾರು ಒಂದೊಂದ್ ಪ್ಲೇಟ್ ಹೊಡೆದ್ರಂದ್ರ ಮೂರ್ ತಿಂಗಳ ಹಂಗ ಏನೋ ವಾಸನೆ ಹೋಗಿರ್ಬಾರ್ದ. ಲಕ್ಷ್ಮಣ ರಿಸಲ್ಟ್ ಅಂದ್ರೇನ ಸಾಮಾನ್ಯನ? ಹಂಗಾದ್ರೆ ಹೇಳಿ ಮಾರೇರೆ, ನಾನ್ ಪೇಟೆಯಿಂದ ಸಾಮಾನ್ ತರ್ಬೇಕು. ದ್ರಾಕ್ಷಿ, ಗೋಡಂಬಿ ಎಲ್ಲ ಪೇಟೆಯಿಂದನೆ ತರ್ಬೇಕಲ್ವಾ? ಅದು ಕರೆನೆ. ಬತ್ರಿಕಾಯಿನ ಶಿರಾ ತಿಂದ್ರೆ ತಲೆ ಚುರುಕಾಗತ್ತೆ ಗೊತ್ತ ನಿಮ್ಗೆ? ಭಟ್ರ, ಶಿರಾ ಬಿಟ್ಟು ಮತ್ತೇನೇನ್ ಮಾಡ್ತೀರಿ? ಪೇಡ, ಬೂಂದಿ, ಲಾಡು. ಹಾ, ಒಂದ್ ತಾಸ ಟೈಮ್ ಕೊಡ್ರಿ, ನೀವು ಪೇಡ ರೆಡಿ ಮಾಡ್ಕೊಡ್ತೇನೆ. ಪೇಡ ಆದ್ರೆ ಅಡ್ಡಿ ಇಲ್ಲ, ಅದ್ರಾಗ ಕಾರ ಆದ್ರಂತೂ ಇನ್ನೂ ಮಜಾ ಇರ್ತದೆ. ಅದ್ರಾಗ ಸಣ್ಣ ಸಣ್ಣ ಕಾರ ಆದ್ರೂ ಇನ್ನೂ ಮಜಾ ಇರ್ತದೆ. ಸಿದ್ದಣ್ಣ ಚೆನ್ನಾಗಿ ಹೇಳಿದ್ರು, ಪೇಡ ಖಾರ ರೆಡಿ ಮಾಡ್ಕೊಡ್ತೇನೆ. ರಾಮನ್ಗೌಡ್ರೆ, ನೀವು ದುಡ್ಡು ಆಮೇಲೆ ಕೊಡ್ರಿ, ನಿಮ್ ದುಡ್ಡು ಎಲ್ಲ ಹೋಗತ್ತೆ ಅಲ್ವಾ ಪೊಟ್ರನ್ ಶೆಟ್ರೆ? ಈ ಭಟ್ಟ ಬರ್ಬರ್ತ ನನ್ನ ಹೆಸರ ಬದ್ಲಿ ಮಾಡತ್ತಾನಲ್ರು. ನಮಗೇನ, ಶಿರಾ ಆದ್ರೂ ತಿಂತೇವಿ, ಪೇಡ ಆದ್ರೂ ತಿಂತೇವಿ, ತಿನ್ನಾಕ ಕುಂತೇವಿ ಇಲ್ಲಿ. ಶೆಟ್ರೆ, ನೀವು ಏನೇ ಹೇಳ್ರಿ, ರಾಮನ್ಗೌಡ್ರು ಅವ್ರ ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿಗೆ ಶಬಾಷ್ ಅನ್ಬೇಕು ನೋಡ್ರಿ. ಭಟ್ರ ಆಡ್ರಿ, ಅಂತೂ ನಿಮ್ಗೆ ಗ್ಯಾರಂಟಿ. ಪೇಡ ಯಾವಾಗ ರೆಡಿ ಹಾಕೋ ಹೇಳ್ರಿ, ನಾನು ಇಲ್ಲಿ ಬಂದು ಕುಂದಿರ್ತೇನೆ. ಭಟ್ರೆ, ಬೂಂದಿನೋ ಪೇಡನೋ ಅಂತ ನಮ್ಮ ಅವ್ವನ ಕೇಳಿ ಹೇಳ್ತೇನೆ, ಅಂತೂ ಸಿಹಿ ಹಂಚೋದ್ ಪಕ್ಕ ನೋಡ್ರಿ. ಆಯ್ತು ಮರ್ಯಾರೆ, ಮಾಡ್ಕೊಡ್ತೀನಿ. ಈಗ ನಾನು ಬಿಸಿ ಬಿಸಿ ಅವಲಕ್ಕಿ ತರ್ತೀನಿ, ಮೊದಲು ಅದನ್ನ ತಿನ್ನಿ. ವಾಯ್ ರಾಮನ್ಗೌಡ್ರೆ, ನಿಮ್ ತಮ್ಮನ ರಿಸಲ್ಟ್ ಬಂದ ಕೂಡ್ಲೆ ಊರಲ್ಲೆಲ್ಲ ಒಂದು ಯಕ್ಷಗಾನ ಹೊಡಿಸ್ಬಿಟ್ರೆ ಹೆಂಗೆ ಅಂತ. ಏ ಭಟ್ಟ, ಚಿಗವ ಚಿಗವ, ಶರ್ಬತ್ ಮಾಡೇನಿ ತಗೋ. ಸ್ವಲ್ಪ ಅಡ್ಡಾಗ, ಮಧ್ಯಾಹ್ನದ ಬಿಸಿಲು ರಣಾರಣ ಅಂತೈತಿ. ಇರ್ಲಿ ಬಿಡವ, ಮಧ್ಯಾಹ್ನ ನಿದ್ದೆ ಮಾಡಿ ರೂಢಿ ಇಲ್ಲ ನನಗ. ಈಗ ಮಲ್ಕೊಂಡ್ರ ರಾತ್ರಿ ನಿದ್ದೆ ಬರ್ಬೇಕಲ್ಲ. ಅಂದಂಗ ಲಕ್ಷ್ಮಣ ಹೇಮ ಎಲ್ಲದರ? ಹೇಮಾಗ ಸೈಕಲ್ ಹೊಡಿಬೇಕಾಗಿತ್ತಂತ ಲಕ್ಷ್ಮಣನ್ನ ಹೊರ ಕರ್ಕೊಂಡೋಗ್ಯಾಳ. ಇದೊಂದು ಹುಡುಗಿ ನೋಡು, ಊರಿಗೆ ಬಂದೈತಿ ಬಂದೈತಿ ಸೈಕಲ್ ಬಿಡವಲ್ದು. ಊರಾಗ ದೊಡ್ಡ ಸುದ್ದಿ ಆಗೈತಿ, ರತ್ನವ್ ಮಗಳು ಸೈಕಲ್ ಹೊಡಿತಾ ಅಂತ. ಅಯ್ಯ, ಅದ್ರಾಗ ಏನೈತಿ? ಹೆಂಗಸರಿಗ ಸೈಕಲ್ ಹೊಡಕ್ ಕಾಲಿಲ್ಲ ಅಂತ ತಿಳ್ಕೊಂಡಾರನ ನಿಮ್ಮೂರ್ ನೋಡು? ಗಂಡಸರಿಗಷ್ಟ ಬೇಕನ ಸೈಕಲ್? ಹೆಂಗಸರಿಗೂ ಬೇಕಾಕೈತಿ. ನೀವೊಮ್ಮೆ ಬೆಳಗಾಂಕ್ ಬಂದ್ ನೋಡು, ಅಲ್ಲೇ ಹೆಂಗಸರು ಕಾರು ಮೋಟರ್ ಸೈಕಲ್ ಹೆಂಗ್ ಹೊಡಿತಾರು ಅಂತ. ಈ ಊರಾಗ ಏನೈತಿ, ಹೆಂಗಸರು ಬರೇ ಸಗಣಿ ಬಳಕೊಂತನ ಇರ್ಲಿ ಅಂತಾರ ನಿಮ್ಮೂರಾಗಿನ ಗಂಡಸ್ರು.